ಕರ್ನಾಟಕದ ಪದವೀಧರ ಅಂಗನವಾಡಿ ಕಾರ್ಯಕರ್ತೆಯರು ಮಾಡುವ ಸೇವೆಗಳು ತುಂಬಾ ಕನಿಕರವಾದದ್ದು. ಮಕ್ಕಳ ಪೋಷಣೆಯಲ್ಲಿ ಮತ್ತಿತರ ಕೆಲಸಗಳಲ್ಲಿ ಧಾರಾಳವಾಗಿ ಸೇವೆ ಸಲ್ಲಿಸುವಂತವರಿಗೆ ಭಾರತ ಸರ್ಕಾರ 2015 ತಿದ್ದುಪಡಿಯೊಂದಿಗೆ ಬಡ್ತಿ ನೀಡಲು ಯೋಜನೆ ಇಟ್ಟುಕೊಂಡಿದ್ದು ಇತಿಹಾಸವಾಗಿಯೇ ಉಳಿದಿದೆ. ಇದುವರೆಗೂ ಮಾನ್ಯತೆ ಸಿಕ್ಕಿಲ್ಲವಾದರೂ ಈ ಮನವಿಯನ್ನು ರಾಜ್ಯ ಸರ್ಕಾರಕ್ಕೂ ನೀಡಿದ್ದೇವೆ. ಇಷ್ಟಾದರೂ ಯಾವುದೇ ಉಪಯೋಗವಾಗದಿರುವುದು ದುರದೃಷ್ಟಕರವಾದದ್ದು. ಇನ್ನಾದರೂ ಕಾಳಜಿ ವಹಿಸುವರ ಎಂಬ ನಿರೀಕ್ಷೆಯಲ್ಲಿದ್ದೇವೆ ಎಂದು ಎಲ್ಲಾ ಕಾರ್ಯಕರ್ತರ ಪರವಾಗಿ ಸುದ್ದಿಗೋಷ್ಠಿಯಲ್ಲಿ ಶಿವಲಿಂಗಮ್ಮನವರು ತಮ್ಮ ಮನದಾಳದ ಮಾತುಗಳನ್ನು ಹೇಳಿದರು. ಒಂದು ಕರ್ನಾಟಕ ರಾಜ್ಯ ಪದವೀಧರ ಅಂಗನವಾಡಿ ಕಾರ್ಯಕರ್ತೆಯರ ಸಂಘ ಅಂತೇಳಿ ಈಗ ನಾವು ಜನವರಿನಲ್ಲಿ ಸ್ಥಾಪನೆ ಮಾಡ್ಕೊಂಡಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ನಮಗೆ ಏನು BA MA BCOM ಮತ್ತು MSW ಮಾಡಿರ್ತಕ್ಕಂಥ ನೂರಾರು ಕಾರ್ಯಕರ್ತೆಯರು ನಮ್ಮ ಇಡೀ ರಾಜ್ಯದಲ್ಲಿ ಇದ್ದಾರೆ. ನಮಗೆ 2015 ಏನು ಸೆಂಟ್ರಲ್ ಗೌರ್ಮೆಂಟ್ ಒಂದು ಆದೇಶನ ಮಾಡಿದೆ, 10 ಎಕ್ಸ್ಪೀರಿಯೆನ್ಸ್ ಇರ್ತಕ್ಕಂಥ ಡಿಗ್ರಿ ಹೋಲ್ಡರ್ಸ್ಗೆ ಒಂದು ಇಲಾಖಾವೃಂದ ನೇಮಕಾತಿಗೆ ತಿದ್ದುಪಡಿಯನ್ನು ಮಾಡಿ ಇವ್ರನ್ನ ಪ್ರಮೋಷನ್ ಮಾಡಬೇಕು, ಬಡ್ತಿ ಕೊಡಬೇಕು ಮಹಿಳಾ ಮೇಲ್ವಿಚಾರಕಿ ಹುದ್ದೆಗೆ ಅಂತ ಹೇಳಿ. ಸೊ ಅದು 2015 ಬಂದಂಥ ಒಂದು ಆರ್ಡ್ರನ್ನ ಇದುವರೆಗೂ ಕೂಡ ನಾವು ಕ್ಯಾಬಿನೆಟ್ಗೆ ಕಳಿಸ್ತಾ ಇದ್ದೀವಿ ಅಂತ ಹೇಳಿ ಇನ್ನೂ ಕೂಡ ಅದು ಪ್ರೊಸೆಸ್ಸು ಪೂರ್ತಿ ಆಗಿಲ್ಲ. ಸೊ ಹಾಗಾಗಿ ಅದ್ರ ಮಧ್ಯ ಈಗ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ 2016 ಈಗ ಆಲ್ರೆಡಿ ಎಕ್ಸಾಮನ್ನು ಮಾಡಿದ್ದಾರೆ. ಅದರಲ್ಲೂ ಡಿಪಾರ್ಟ್ಮೆಂಟ್ ಅವ್ರಿಗೆ ಬರೀ 45% ಕೊಟ್ಟಿದ್ದಾರೆ, ಅದರಲ್ಲಿ ಜನರಲ್ಗೆ 55% ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮಗೆ ಡಿಪಾರ್ಟ್ಮೆಂಟಲ್ಲಿ 1 ಸೇವಾ ಅನುಭವ ಇದ್ರೂ ಕೂಡ ನಮಗೆ ಯಾಕೆ ಪೂರ್ತಿ ಪ್ರಮಾಣದಲ್ಲಿ ನಮಗೆ ಕೊಡಬಾರ್ದು, ಅದರಲ್ಲೂ ವಿದ್ಯಾರ್ಥಿಗಳಂತ ಒಂದು ಎಬಿಲಿಟಿ ಇದ್ರೂ ಕೂಡ ನಮಗೆ ಯಾಕೆ ಸಿಗ್ತಾ ಇಲ್ಲ, ಬರೀ ಅಂಗನವಾಡಿ ಕಾರ್ಯಕರ್ತೆಯರಾಗೆ ರಿಟೈರ್ಡ್ ಆಗಿ ಮನೆಗೆ ಹೋಗ್ಬೇಕಾ? ಇದು ಒಂದು ನಮ್ಮ ಪದವೀಧರ ಅಂಗನವಾಡಿ ಕಾರ್ಯಕರ್ತೆಯರಲ್ಲಿ ನಾವೊಂದು ಪದವಿ ತಗೊಂಡಿದ್ರು ಕೂಡ ಇಂಥ ಒಂದು ಕೆಲಸ ಮಾಡೋಕ್ಕೆ ನಮಗೆ ಹೆಮ್ಮೆ ಇದೆ ಸರ್. ಅಂಗನವಾಡಿ ಕಾರ್ಯಕರ್ತೆಯಾಗಿ ನಾವು ಸರ್ವಿಸ್ ಮಾಡಿದ್ದೀವಿ 25-30 ನಮಗೆ ಖುಷಿ ಇದೆ, ಸಂತೋಷ ಇದೆ, ಮಕ್ಕಳು ಸೇವೆ ಮಾಡಿದ್ದೀವಿ. ಸೊ ಅದನ್ನು ನೀವು ಕನ್ಸಿಡರ್ ಮಾಡಿ ನಮಗೆ ಏನು ಆರ್ಡ್ರ್ ಬಂದಿದೆ ಸೆಂಟ್ರ್